ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ತಾರ್ ರಸ್ತೆಯಿಂದ ಒಂದು 300 ಮೀಟ್ರ್ ಅಂತರದಲ್ಲಿ ಇದೊಂದು 2 ಎಕರೆ 30 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ವಿಲೇಜ್ ಬಸ್ ಸ್ಟಾಪಿಂದ ಬರುವಂಥದ್ದು. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ ಇದು. ವಿಲೇಜಿಂದ ಸುಮಾರು 1 ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟಾಪಿಂದ. ತಾರ್ ರೋಡಿಂದ ಒಂದು 300-400 ಮೀಟ್ರ್ ಇದೇ ಇರುತ್ತೆ ಬಂಡ್ ರಸ್ತೆ. ಇದು ಸರ್ಕಾರಿ ರಸ್ತೆ ಇದು. ಈ ರಸ್ತೆ ಬಂದು ಬೇರೆ ಲ್ಯಾಂಡ್ಸ್ಗೆ ಹೋಗುತ್ತೆ. ಬಟ್ ಈ ಬಾರ್ಡ್ರ್ ಏನಿದೆಯಲ್ಲ ಇಲ್ಲಿಂದನೇ ಈ ಜಾಗ 2 ಎಕರೆ 37 ಕುಂಟೆ ಅಂದರೆ 3 ಎಕರೆಗೆ 3 ಕುಂಟೆ ಕಡಿಮೆ ಇದೆ. ಸೊ ಸಾಯ್ಲು ಈ ರೀತಿ ಇದೆ. ಬಟ್ ಈ ಭಾಗದಲ್ಲಿ 90% ಎಲ್ಲರೂ ಕೂಡ ಇಲ್ಲಿ ಕೋಕೋನಟ್ ಹಾಕಿದ್ದಾರೆ, ಬನಾನ ಮತ್ತು ಕೋಕೋನಟ್ ಈ ಭಾಗ. ಸೊ ನೀರಂತೂ ಸಫಿಶಿಯೆಂಟ್ ವಾಟ್ರ್ ಇದೆ, ಯಾಕೆಂದರೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ. ಹೀಗೆ ಈ ಒಂದು ಏನು ರಸ್ತೆ ಇದೆಯಲ್ಲ ಸರ್ಕಾರಿ ರಸ್ತೆ, ಈ ರಸ್ತೆಗೆ ಅಟ್ಯಾಚ್ ಆಗಿದೆ ಈ ಒಂದು 2 ಎಕರೆ 37 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ರೆಡಿ ಟು ರಿಜಿಸ್ಟ್ರೇಷನ್ ಇದೆ. ಪ್ಲೇನ್ ಲ್ಯಾಂಡ್ ಇದು. ಈ ಲ್ಯಾಂಡಲ್ಲೇ ಎಲೆಕ್ಟ್ರಿಕ್ ಲೈನ್ ಇದೆ ನೋಡಿ, ಲೈನ್ ಇದೆಯಲ್ಲ ಅದು ಪಕ್ಕದ, ಅಂದರೆ ಈ ಲ್ಯಾಂಡು ಆ ಲ್ಯಾಂಡಿಗೆ ಸೇರಿದಾಗ ಮಧ್ಯೆ ಇದೆ ಅದು. ಬಟ್ ಮೇ ಬಿ ಅದು ಆ ಎಲೆಕ್ಟ್ರಿಕ್ ಲೈನ್ ಬಂದು ಪಕ್ಕದ ಲ್ಯಾಂಡಿಗೆ ಬರುತ್ತೆ. ಸೊ ನೀವು ಲೈನ್ ಎಳ್ಕೊಬೋದು ಇಲ್ಲಿ. ಸೊ ಇದೊಂದು ನಿಮಗೆ ಸೇವ್ ಆಗುತ್ತೆ. ಜೊತೆಗೆ ಇದು ವಿಲೇಜ್ಗೆ ಹತ್ರ ಇದೆ, ಇದು ಊರ ಹತ್ರ ಇದೆ. ಇದು NH ಇಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಬೋತ್ NH 15 ಕಿಲೋಮೀಟರ್ಸ್ ಇದೆ. ಐದರ್ ನಂಜನಗೂಡು ಊಟಿ ರೋಡ್ ಆರ್ ನಂಜನಗೂಡು ಚಾಮರಾಜನಗರ NH 15 ಕಿಲೋಮೀಟರ್ಸ್ ಫ್ರಮ್ ಬೋತ್ NH. ಇಲ್ಲಿ ಒಂದು ಈ ಲ್ಯಾಂಡ್ ಎದುರುಗಡೆನೇ ಒಂದು TC ಇದೆ. ಏನು ಇಲ್ಲಿ ಕಟ್ಟೆ ಇದೆಯಲ್ಲ ಇದೇ ಬಾರ್ಡ್ರ್ ಇದು. 2 ಎಕರೆ 37 ಕುಂಟೆ ಜನರಲ್ ಪ್ರಾಪರ್ಟಿ. ಇಲ್ಲಿ ರಿಜಿಸ್ಟ್ರೇಷನ್ ಬಂದು ಚಾಮರಾಜನಗರ. ಇದು ಮೈಸೂರಿಂದ ಇಲ್ಲಿಗೆ ಒಂದು 50 ಕಿಲೋಮೀಟ್ರ್ ಆಗುತ್ತೆ, 50 ಕಿಲೋಮೀಟರ್ಸ್ ಫ್ರಮ್ ಮೈಸೂರು. ಬಟ್ ರಿಜಿಸ್ಟ್ರೇಷನ್ ಪ್ಲೇಸ್ ಇನ್ ಚಾಮರಾಜನಗರ. Okay, thanks for watching.